ಧರ್ಮಸ್ಥಳದಲ್ಲೇ ಬಂದು ತೋರಿಸ್ತೀವಿ. ಇಡೀ ಜನ, ಇಡೀ ರಾಜ್ಯದ ಜನ, ಇಡೀ ರಾಜ್ಯದ ಜನ ಧರ್ಮಸ್ಥಳಕ್ಕೆ ಬರಬೇಕು. ಒಂದು ಗೊತ್ತಿರಲಿ, ಒಂದು ವರ್ಷ ಎರಡು ವರ್ಷ ಅಲ್ಲ, ಇನ್ನು ಒಂದು ತಿಂಗಳು ತಡೀರಿ ಸರ್, ನೀವು ಒಂದು ತಿಂಗಳು ತಡೀರಿ, ಒಂದು ಮಂತ್ ಕೇಳ್ತಾ ಇದ್ದೀನಿ ನಾನು ಎಲ್ರಿಗೂ. ಎಲ್ಲರೂ ಕೂಡ ನೀವು ತಯಾರಾಗಿರ್ಬೇಕು, ಇಡೀ ರಾಜ್ಯದ ಜನ. ಯಾರು ಸೌಜನ್ಯ ಪ್ರಕರಣದ ನ್ಯಾಯದಲ್ಲಿ ಅಡ್ಡಿ ಬರ್ತೀರೋ ಅವ್ರವ್ರ ಮನೆಗಳಿಗೆ ನುಗ್ತೇವೆ, ನಿಮ್ಮ ಮೇಲೆ ನಾವು ಅವ್ರವ್ರ ಮನೆಗೆ ನುಗ್ಗಿ ಹೋಗ್ತೇವೆ. ಸೌಜನ್ಯಗಳನ್ನ ಎಷ್ಟು 4:30 ಕಿಡ್ನ್ಯಾಪ್ ಆಗಿ 2:30 ಅವಳ ಹೆಣ ಬೀಳುತ್ತೆ, ಅಲ್ಲಿವರೆಗೆ ಅವ್ರು ಸಾಯೋವಳೆಗೂ ಕೂಡ, ಪಾಪ ಸಾಯೋವರೆಗೂ ಕೂಡ 3 ಅತ್ಯಾಚಾರ ಮಾಡಿದ್ದಾರೆ, 3 ಗುಂಪು ಅತ್ಯಾಚಾರ ಮಾಡಿದ್ದಾರೆ ಲೋಫರ್ಗಳಿವರು. ಯು ಟಿ ಖಾದರವ್ರು ನಿಮಗೇನಾದರೂ ಅವ್ರ ಬಗ್ಗೆ ಭಾಳ ವ್ಯಾಮೋಹ ಇತ್ತಂತ ಹೇಳಿದರೆ, ಉಳ್ಳಾಲದಲ್ಲಿ ಒಂದು ಮಸೀದಿ ಇಲ್ಲಿ ಒಂದು ಮುಲ್ಲಾ ಅಂತ ನೇಮಕ ಮಾಡಿರಿ ಅವ್ರನ್ನ. ಜಾರ್ಜ್ ಅವರೇ, ನಿಮಗೆ ಏನಾದರೂ ಈ ದಣಿಗಳ ಬಗ್ಗೆ ವ್ಯಾಮೋಹ ಇದ್ದರೆ, ನೀವು ನಿಮ್ಮ ಕ್ಷೇತ್ರದಲ್ಲಿ ಆಸ್ಟಿನ್ ಟೌನು, ಫ್ರೇಜರ್ ಟೌನಲ್ಲಿ 16 ಚರ್ಚ್ಗಳಿದೆ, ಆ ಚರ್ಚಲ್ಲಿ ಹೋಗಿ ಒಬ್ಬ ಪಾದ್ರಿ ಅಂತ ನೇಮಕ ಮಾಡಿರಿ ಅವ್ರನ್ನ. ಜೈಲಿನಲ್ಲಿ ಕೂಡ ಒಂದು ಹೋರಾಟ ಸಮಿತಿಯನ್ನು ಮಾಡ್ತೀವಿ ನಾವು. ಮುಂಡಾಸು, ಇವರು ಮುಂಡಾಸು ಸಂಡಾಸಲ್ಲಿ ಬಿದ್ದಿದೆ. ಈಗ ಕಳೆದ 6-7 ತಿಂಗಳಿಂದ ಬಹಳ ಜೋರಾಗಿ ಹೋರಾಟ ನಡೀತು. ಮಹೇಶ್ ಶೆಟ್ಟರನ್ನ ನಾವು ಜೈಲಿಗೆ ಹಾಕ್ತೀವಿ ಅಂಥೇಳಿ ಮೊನ್ನೆ ಹೈಕೋರ್ಟಿಗೆ ಕಳಿಸಿದ್ರು ಟಿವಿ ಚಾನಲ್ ಅವ್ರನ್ನೆಲ್ಲ. ಮಹೇಶ್ ಶೆಟ್ಟರನ್ನ ಜೈಲಿಗೆ ಹಾಕ್ತೀವಿ, ಯಾಕಂದರೆ ಮಹೇಶ್ ಶೆಟ್ಟರನ್ನ ಜೈಲಿಗೆ ಹಾಕಿದ್ರೆ ಅಯ್ಯೋ ನಮ್ಮ ಗತಿ ಏನಂತ ಅನ್ಕೋಬೇಕಲ್ಲ. ಆಮೇಲೆ ನನ್ನ ಮೇಲೆ ಕೇಸ್ ಮಾಡಿದರು, ಮಟ್ಟಣ್ಣವ್ರನ್ನ ಜೈಲಿಗೆ ಹಾಕ್ತೀವಿ, ಹೋರಾಟಗಾರರನ್ನ ಜೈಲಿಗೆ ಹಾಕ್ತೀವಿ. ನಾನು ಹೇಳ್ತಿದ್ದೀನಿ ಹಾಕಿ, ಜೈಲಿಗೆ ಹಾಕಿದ್ರೆ ನಾವೇನು ಮಾಡ್ತೇವೆ ಹೇಳಿ? ಇಲ್ಲಿ ಅದಕ್ಕೆ ಸೌಜನ್ಯ ಹೋರಾಟ ಸಮಿತಿ ಉಪ್ಪಿನ ಅಂಗಡಿ ಇದೆಯಲ್ಲ, ಜೈಲಿನಲ್ಲಿ ಕೂಡ ಒಂದು ಹೋರಾಟ ಸಮಿತಿಯನ್ನು ಮಾಡ್ತೀವಿ ನಾವು. ಸುಮ್ಮನೆ ಕೂತ್ಕೊಳ್ಳಲ್ಲ ನಾವು. ಅಲ್ಲೂ ಕೈದಿಗಳಿರ್ತಾರೆ, ಅಲ್ಲೂ ಜೈಲರ್ಗಳಿರ್ತಾರೆ, ಅವ್ರನ್ನೆಲ್ಲ ಸೇರಿಸ್ಕೊಂಡು ಸೌಜನ್ಯ ಹೋರಾಟ ಸಮಿತಿ ಮಾಡಿ ನೀವು ಮಾಡಿದ ಅನಾಚಾರಗಳನ್ನು ಎಲ್ಲ ಹೇಳ್ತಾ ಹೋಗ್ತೀವಿ. ಮತ್ತು ನಿಮ್ಮ ಫೋಟೋನು ಕೂಡ ಕೊಡ್ತೀವಿ ಅವ್ರಿಗೆ. ಅಲ್ಲಿ ಒಂದು ಮರ್ಡರ್ ಮಾಡಿದವರು, 4 ಮಾಡಿದವರು, 10 ಮಾಡಿದವ್ರು ಇರ್ತಾರೆ. ಮೊದಲು ಅವರಿಗೆ ಬೇಲ್ ಕೊಡಿಸ್ತೇವೆ ನಾವು. ನಾವು ಬೇಲ್ ತೊಗೊಳ್ಳಲ್ಲ, ಅವ್ರಿಗೆ ಬೇಲ್ ಕೊಡಿಸ್ತೇವೆ. ಆಮೇಲೆ ನಿಮ್ಮನ್ನು ಭಗವಂತನೇ ಕಾಯಬೇಕು. ಅಂದರೆ ಅಂತಿಮ ಯಾತ್ರೆಗೆ ಜನನು ಕೂಡ ರೆಡಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಶೆಟ್ಟರು. ಅಂದರೆ ನಾವು ಯಾವ ಮಟ್ಟಕ್ಕೀಗ ಬಂದಿದ್ದೀವಿ ಅಂತ ಹೇಳಿದರೆ, ನಾವು ಹೋರಾಟಗಾರರು, ನಮಗೆ ಅರಮನೆಯೂ ಒಂದೇ, ಸೆರೆಮನೆಯೂ ಕೂಡ ಒಂದೇ ನಮಗೆ. ನೀವು ಯಾವ ರೀತಿ ಸೌಜನ್ಯಗಳನ್ನು ಬೆತ್ತಲೆಯಾಗಿ ಅತ್ಯಾಚಾರ ಮಾಡಿ ಅವಳ ದೇಹವನ್ನು ಬೆತ್ತಲೆಯಾಗಿ ಎಸೆದ್ರಲ್ಲ, ನಾವು ಯಾಕೆ ಇಷ್ಟೊಂದು ಎಳೆ ಎಳೆಯಾಗಿ ನಿಮ್ಮನ್ನು ಬೆತ್ತಲೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮೊದಲು ನಿಮ್ಮನ್ನು ಕೂಡ ಸೌಜನ್ಯ ಬೆತ್ತಲೆ ಮಾಡಿಸ್ತಾ ಇದ್ದಾಳೆ. ನಿಮ್ಮ ವ್ಯಕ್ತಿತ್ವವನ್ನು 11 ನೀವು ಬೆತ್ತಲೆಯಾಗಿದ್ದೀರಿ. 11 ಎಷ್ಟೋ ಜನ ಕೇಳ್ತಾರೆ, ನ್ಯಾ 11 ವರ್ಷದಿಂದ ಏನಾಯ್ತು ಹೇಳಿ? ಇವರು ಎಲ್ಲ ವ್ಯಕ್ತಿತ್ವ, ಇವರು ಎಲ್ಲರೂ ಕೂಡ ಬೆತ್ತಲೆಯಾಗಿ ಹೋಗ್ತಾ ಇದ್ದಾರೆ. ಇವರ ಕಚ್ಚೆ ತೆಗೆದಾಯ್ತು, ಪೈಜಾಮ ತೆಗೆದಾಯ್ತು, ಬನಿಯನ್ನು ಕೂಡ ಬಿಚ್ಚಾಯ್ತು. ಮತ್ತೇನು ಸರ್? ಮುಂಡಾಸು, ಇವರು ಮುಂಡಾಸು ಸಂಡಾಸಲ್ಲಿ ಬಿದ್ದಿದೆ. ಮುಂಚೆ ಮುಂಡಾಸನ್ನ ನಾವು ದೇವ್ರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡ್ತಿದ್ವಿ, ನಾವು ದೇವ್ರ ಕೋಣೆಯಲ್ಲಿ ಇಡ್ತಿದ್ವಿ ಮುಂಡಾಸನ್ನ. ಈಗ ಆ ಮುಂಡಾಸ ಏನಾಗಿದೆ, ಜನರು ಸಂಡಾಸಲ್ಲಿ ಇಡ್ತಾ ಇದ್ದಾರೆ, ಸಂಡಾಸಲ್ಲಿ ಎಸಿತಾ ಇದ್ದಾರೆ ಅದನ್ನ. ಯಾಕೆ ಅಂತ ಹೇಳಿದ್ರೆ, ನೀವು ಮಾಡ್ತಾ ಇರುವಂತಹ ಕೆಟ್ಟ ಕೆಲಸಕ್ಕೆ, ಹೋರಾಟ ಮಾಡೋರ ಮೇಲೆ, ಹೋರಾಟಗಾರ್ತಿಯರ ಮೇಲೆ ಕೆಟ್ಟ ಕೊಳಕ ಬೈತಾ, ಫೇಸ್ಬುಕ್ಕು ಅಲ್ಲೇ ಇಲ್ಲೇ ಬೈತಾ ಇರ್ತಾ ಇರಿ. ನಾನು ಒಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನೀವು ನಮಗೆ ಎಷ್ಟು ಬೈತೀರೋ ಬೈರಿ, ನೀವು ಎಷ್ಟು ಬೈತೀರೋ ನಾವು ನಿಮಗೆ ಅಷ್ಟೇ ಕೆಟ್ಟದಾಗಿ ಬೆತ್ತಲೆ ಮಾಡ್ತಾ ಹೋಗ್ತೀವಿ ನಾವು. ನಮಗೆ ಯಾರು ಬೈತಾ ಇರಲ್ಲ, ಅವ್ರಿಗೆ ನಾವು ಏನು ಅನ್ನಲ್ಲ. ಪಾಪ ನಮ್ಮ ವಿಜಯಕ್ಕ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ಲು, ವಿಜಯಲಕ್ಷ್ಮಿ ಅಂತ, ನಾರಾವಿ ಬಡ ಕುಟುಂಬದ ಹೆಣ್ಮಗಳು, ಅವಳು ದುಡಿದ್ರೆ ಅವಳು ಜೀವನ ಆಗಬೇಕು. ಹೋರಾಟಗಾರರಿಗೆ ಅವ್ರಿಗೆ ಏನೋ ಸಂಬಂಧ ಕಟ್ಟಿ ಫೇಸ್ಬುಕ್ಕಲ್ಲಿ ಹಾಕ್ತಾ ಇದ್ದಾರೆ. ನಾನು ಹೇಳಿದೆ, ಅಳಗಬೇಡಮ್ಮ ನೀನು, ತಾಯಿ ಸಮಾನ. ಇವ್ರಿಗೆ ತಾಯಿ ಮಗಳ ಸಂಬಂಧ ಏನು ಗೊತ್ತೇ ಇಲ್ಲ, ತಾಯಿ ಮಕ್ಕಳ ಸಂಬಂಧ ಗೊತ್ತೇ ಇಲ್ಲದವ್ರು ಏನೇನೋ ಕೆಟ್ಟದಾಗ. ನಾವು ನಿಮ್ಮ ಬಗ್ಗೆ ಏನು ಬೈಯಲ್ಲ. ನೀವು ನಮಗೇನಾದರೂ ಅಂದರೆ ಪೆಟ್ಟು ಬೀಳೋದು, ಲತ್ತೆ ಬೀಳೋದು ನಿಮ್ಮ ದಣಿಗಳಿಗೆ ಲತ್ತೆ ಬೀಳುತ್ತೆ, ನಿಮಗೆ ನಾವು ಅನ್ನಲ್ಲ.
ಇದನ್ನ ಅರ್ಥ ಮಾಡ್ಕೋಬೇಕು. ಮೊನ್ನೆ ಕೆ ಜೆ ಜಾರ್ಜ್ ಅವರು, ಯುಟಿ ಖಾದರ್ ಅವ್ರು ಕೂಡ ಅವ್ರ ಜೊತೆಗೆ, ನಾನು ಅವರೆಲ್ಲರಿಗೂ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಜಾರ್ಜ್ ಅವರೇ, ನಿಮಗೆ ಏನಾದರೂ ಈ ದಣಿಗಳ ಬಗ್ಗೆ ವ್ಯಾಮೋಹ ಇದ್ರೆ, ನೀವು ನಿಮ್ಮ ಕ್ಷೇತ್ರದಲ್ಲಿ ಆಸ್ಟಿನ್ ಟೌನು, ಫ್ರೇಜರ್ ಟೌನಲ್ಲಿ ಹತ್ತಾರು ಚರ್ಚ್ಗಳಿದೆ, ಆ ಚರ್ಚಲ್ಲಿ ಹೋಗಿ ಒಬ್ಬ ಪಾದ್ರಿ ಅಂತ ನೇಮಕ ಮಾಡ್ರಿ ಅವ್ರನ್ನ. ಯುಟಿ ಖಾದರ್ ಅವ್ರು ನಿಮಗೇನಾದರೂ ಅವ್ರ ಬಗ್ಗೆ ಬಹಳ ವ್ಯಾಮೋಹ ಇತ್ತಂತ ಹೇಳಿದ್ರೆ, ಉಳ್ಳಾಲದಲ್ಲಿ ಒಂದು ಮಸೀದಿ ಇಲ್ಲಿ ಒಂದು ಮುಲ್ಲಾ ಅಂತ ನೇಮಕ ಮಾಡ್ರಿ ಅವ್ರನ್ನ. ನಮ್ಮ ಹಿಂದೂಗಳಲ್ಲಿ ಬಾರದು ಬೇಡ, ನಮ್ಮ ಹಿಂದೂ ದೇವಸ್ಥಾನವನ್ನು ಹಾಳು ಮಾಡೋದು ಬೇಡ. ಇಷ್ಟು ವರ್ಷ ಹಿಂದೂ ದೇವಸ್ಥಾನದ ಕಾಣಿಕೆ ದುಡ್ಡು ತಗೊಂಡು ಕೋಟ್ಯಾಂತರ ರೂಪಾಯಿ ಮೊನ್ನೆ ಹರಾಜ್ಗೆ ಹಾಕಿದ್ದು, ಅದಕ್ಕೇನಂತಾರೆ ಅದು ಹರಾಜ್ಗೆ ಏಲಂ ಅಂತಾರಲ್ಲ ಸರ್, ಏಲಂನಲ್ಲಿ 7 ಕೋಟಿ ರೂಪಾಯಿ ತಲೆ ಬೋಳಿಸಿದ್ದ ಅದು ಕೂದಲಿಂದ 7 ಕೋಟಿ ರೂಪಾಯಿ ಬಂದಿದೆ. 7 ಕೋಟಿ 60 ಲಕ್ಷ ಹಿಂದೂಗಳ ಕೊಟ್ಟಿದ್ದು. ನಾನು ಎಲ್ರಿಗೂ ಒಂದು ಈ ಪ್ರಶ್ನೆ ನಾನೇ ಕೇಳ್ಕೊತಾ ಇದ್ದೀನಿ, ಬೇಕಾದ್ರೆ ನೀವು ಯಾರಾದರೂ ಉತ್ತರ ಕೊಡಿ ಅದಕ್ಕೆ. ಯಾವುದಾದ್ರೂ ಒಂದು ಚರ್ಚಿಗೆ ಹಿಂದೂಗಳು ಪಾದ್ರಿ ಆಗಿದ್ದು ಒಂದು ಉದಾಹರಣೆ ಇದ್ದರೆ ನನಗೆ ಕಳಿಸ್ಕೊಡಿ. ಯಾವುದಾದ್ರೂ ಒಂದು ಬಸದಿಗೆ ಹಿಂದೂಗಳು ಸ್ವಾಮೀಜಿಗಳಾಗಿದ್ದರೆ ಅದ್ರ ಉದಾಹರಣೆ ಕೊಡಿ. ಯಾವುದಾದ್ರೂ ಒಂದು ಮಸೀದಿಗೆ ಜೈನರೇನಾದರೂ ಅಲ್ಲಿ ಮುಲ್ಲಾ ಆಗಿದ್ದರೆ ಅದ್ರ ಉದಾಹರಣೆ ನನಗೆ ತರಿಸ್ಕೊಡಿ. ಮಸೀದಿಗೆ ಮುಸಲ್ಮಾನರು ಮುಲ್ಲಾ ಆಗೋದು ತಪ್ಪಲ್ಲ, ಅದು ಅವ್ರ ಧರ್ಮ, ಅದು ಧರ್ಮ ಇರೋದೇ ಹಂಗೆ, ನಾನು ಟೀಕೆ ಮಾಡ್ತಾ ಇಲ್ಲ. ಕ್ರೈಸ್ತ ಚರ್ಚಿಗೆ ಕ್ರೈಸ್ತರೇ ಅದ್ರ ಪಾದ್ರಿ ಆಗಬೇಕು ಅಲ್ವಾ, ಅದು ಅದ್ರ ಧರ್ಮ ಇರೋದೇ ಹಂಗೆ. ಆದರೆ ಇಲ್ಲೇನಾಗಿದೆ, ನಾವು ಹಿಂದೂಗಳು ಬಹಳ ಸಹಿಷ್ಣುತೆಗಳಿದ್ದೇವೆ. ಈ ಹೆಗ್ಗಡೆ ಅಂದ ತಕ್ಷಣವೇ ನಮ್ಮ ಕಡೆ ಜನ ಏನು ತಿಳ್ಕೊಂಡ್ರು, ಹೆಗ್ಗಡೆ ಅಂತ ತಿಳ್ಕೊಂಡ್ರು. ನಮ್ಗೆ ಹೆಗ್ಗಡೆ ಅಂದರೆ ಬಹಳ ಪ್ರೀತಿ, ರಾಮಕೃಷ್ಣ ಹೆಗ್ಗಡೆ ಬಹಳ ಪ್ರೀತಿಸ್ತೀವಿ ನಾವು ಹೆಗ್ಗಡೆ ಅಂತಾರೆ, ರಾಮಕೃಷ್ಣ ಹೆಗ್ಗಡೆ ಅವ್ರನ್ನ. ನಮ್ಮ ಜನ ಹೆಗ್ಗಡೆ ಅಂತ ಅರ್ಥನೆ ಮಾಡ್ಕೊಳ್ಳೋದಿಲ್ಲ, ಹೆಗ್ಗಡೆ ಅಂದ್ಕೊಳ್ಳೇ ಹೌದು ಇವರು ನಮ್ಮವರು ಅಂತ ತಿಳ್ಕೊತಾರೆ. ಇದನ್ನೇ ದುರುಪಯೋಗ ಮಾಡಿಸ್ಕೊಂಡು ಎಲ್ಲ ಇವತ್ತಿಗೆ ನೀವು ಕೇಳಬೇಕಾದ್ರೆ ನಾವು ವಿವರಿಸಿ ಹೇಳಿದಾಗ ಗೊತ್ತಾಗುತ್ತೆ ಅವ್ರಿಗೆ. ನಾನು ಜೈನ ಧರ್ಮವನ್ನು ನಾನು ಬೈತಾ ಇಲ್ಲ, ಬಹಳ ಗೌರವ ಕೊಡ್ತೀವಿ. ಆದರೆ ಜೈನ ಬಸದಿಗೆ ಒಬ್ಬೇ ಒಬ್ಬ ಹಿಂದೂನ ತಮ್ಮಣ್ಣ ಶೆಟ್ಟರ್ ಮಾಡ್ರಪ್ಪ ನೋಡೋಣ, ಆಗ್ತೀರಾ ತಮ್ಮಣ್ಣ ಶೆಟ್ಟರ್ ಅಂತ ಹೇಳಿದ್ರೆ ನಾಳೆ ಆಗ್ತಾರೆ ಅವರು ಜೈನ ಬಸದಿಗೆ, ಅವರು ಒಬ್ಬ ದಿಗಂಬರ ಸ್ವಾಮಿಗಳು ಆಗಿಬಿಡ್ತಾರೆ. ಮಾಡಿ ನೋಡ್ರಿ, ಹಾ ಅವ್ರಿಗಿಂತ ಮಾಡಿ ನೋಡೋಣ, ಆಗಲ್ಲ. ಯಾಕಂತ ಹೇಳಿದ್ರೆ ಆ ಧರ್ಮದ ಕಟ್ಟಳೆಗಳು ಹಾಗಿರ್ತವೆ. ಆದರೆ ನಾವು ನೋಡಿ ಇಷ್ಟೊಂದು ಕೊಲೆಗಳು ನಡೀತಾ ಇದೆ, ಕೊಲೆಗಳು ನಡೀತಾ ಇರೋದು ಎಲ್ಲ ಹಿಂದೂ ಹೆಣ್ಮಕ್ಕಳದೇ, ಎಲ್ಲ ಹಿಂದೂಗಳದೇ ಕೊಲೆ ನಡೀತಾ ಇದೆ. ಆದರೂ ನಾವು ಹೋಗಿ ದಕ್ಷಿಣೆ ಹಾಕಿ ಹಾಕಿ ಕಾಲು ಬಿದ್ದು ಬರ್ತಾ ಇದ್ದೀವಿ. ಇದು ನಮ್ಮ ಮೂಢತೆ, ಅದನ್ನು ನಾವು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಅದರ ಸಲುವಾಗಿ ಹೋರಾಟ ನಡೆದಿದೆ. ಸೌಜನ್ಯಗಳನ್ನು ಎಷ್ಟು 4:30 ಕಿಡ್ನ್ಯಾಪ್ ಆಗಿ 2:30 ಅವಳು ಹೆಣ ಬೀಳುತ್ತೆ, ಅಲ್ಲಿವರೆಗೆ ಅವ್ರು ಸಾಯೋವರೆಗೂ ಕೂಡ, ಪಾಪ ಸಾಯೋವರೆಗೂ ಕೂಡ 3 ಸಾರಿ ಅತ್ಯಾಚಾರ ಮಾಡಿದ್ದಾರೆ, 3 ಸಾರಿ ಗುಂಪು ಅತ್ಯಾಚಾರ ಮಾಡಿದ್ದಾರೆ. ಲೋಫರ್ಗಳಿವರು, ರಾಸ್ಕಲ್ಗಳಿವರು. ಮತ್ತೆ ಹೇಳ್ತಾರೆ ನಾವು ಧರ್ಮದ ಕಾರ್ಯ ಮಾಡ್ತಾ ಇದ್ದೀವಿ, ಧರ್ಮದ ಕಾರ್ಯ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾಚಿಕೆ ಆಗಲ್ಲ ಇವರಿಗೆ? ಇನ್ನೂ ಎಲ್ಲಿಯವರೆಗೆ ಸಹಿಸ್ಕೋಬೇಕು? ಇವತ್ತಿನ ಸಭೆಗೆ ಒಬ್ಬರು ಸಾಕ್ಷಿ ಬರಬೇಕಾಗಿತ್ತು. ನಾವು ಮತ್ತೆ ಮಹೇಶ್ ಶೆಟ್ಟರು ಒಡನಾಡಿಯವರು ತೀರ್ಮಾನ ಮಾಡಿ ದಯವಿಟ್ಟು ಬರೋದು ಬೇಡ ಅಂತ ಹೇಳಿದ್ವಿ. ಸ್ಪಷ್ಟವಾಗಿ ನೋಡಿದ್ದಾರೆ. ನಿನ್ನೆ ಮತ್ತೆ ಪುರಂದವ್ರ ಜೊತೆಗೆ ಹೋಗಿ ಯಾವ ಜಾಗದಲ್ಲಿ ಸೌಜನ್ಯಾಳ ಅಪಹರಣ ಆಗಿತ್ತೋ, ಎಷ್ಟು ಜನ ಬಂದಿದ್ರು ಅದೇ ಜಾಗದಲ್ಲಿ ನಿಂತ್ಕೊಂಡು ಹೇಳಿ ಬಂದಿದ್ದಾರೆ. ಅವರ ಮನೆಯ ದೇವರ ಸಾಕ್ಷಿಯಾಗಿ ಹೇಳಿದ್ದಾರೆ ಅವರು. ಇದೇ ಜಾಗದಲ್ಲಿ 3-4 ಜನ ಬಂದು ಸೌಜನ್ಯಾಳನ್ನ ಯಾವ ರೀತಿ ಅಪಹರಣ ಮಾಡಿಕೊಂಡ್ರು ಅಂತ ಇಲ್ಲಿ ಬಂದು ಹೇಳಬೇಕಾಗಿತ್ತು. ಆದ್ರೆ ನಾವು ಬೇಡ ಅಂತ ಹೇಳಿದ್ವಿ, ಕೋರ್ಟಲ್ಲಿ ಹೇಳಿ ಅಂತ. ನಿರಂತರವಾಗಿ ಪಾಪ ಹೆಣ್ಮಗಳು ಯಾವತ್ತಿಗೂ ಕೂಡ ಕಾಂಪ್ರಮೈಸ್ ಆಗೇಲ್ಲ. ನೋ, 4-5 ಜನ ಸೇರಿ ಅತ್ಯಾಚಾರ ಮಾಡಿದ್ರು ಕೂಡ ಯಾವತ್ತಿಗೂ ಕೂಡ ಕಾಂಪ್ರಮೈಸ್ ಆಗಲಿಲ್ಲ ಅವಳು. 3 ಗಂಟೆಯಲ್ಲಿ 3 ಸಾರಿ ಅತ್ಯಾಚಾರ ಆಗಿದೆ ಅವಳ ಮೇಲೆ. ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಿದ್ರೆ ನಾವು ಧರ್ಮ ವಿರೋಧಿ ಅಂತ ಪಟ್ಟ ಕಟ್ತಾ ಇದ್ದಾರೆ. ಇದು ಜನರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಬರುವಂಥ ದಿನದಲ್ಲಿ ಮುಂದೆ ಇವರು ಏನು ಹೇಳ್ತಾ ಇದ್ದಾರಲ್ಲ, ಇವ್ರಿಗೆ ಏನಿಲ್ಲ, ಸಾಕ್ಷಿ ಇಲ್ಲ, ಆನೆ ಮಾವುತನ ಪ್ರಕರಣ ಸಾಕ್ಷಿ ಸಮೇತ ತೋರಿಸಿದ್ದೀವಿ, ಎಲ್ಲ TV ಚಾನೆಲ್ಗಳನ್ನು ಕೂಡ ಬಂದ್ ಮಾಡಿದರು,
ಎಲ್ಲಾ ಪತ್ರಿಕೆಗಳು ಇಲ್ಲಿ ಬಂದಂತಹ ಪತ್ರಕರ್ತ ಮಿತ್ರರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನಾವು ಪತ್ರಕರ್ತರ ಬಗ್ಗೆ ನಮಗೆ ಯಾವುದೇ ಸಿಟ್ಟಿಲ್ಲ, ದ್ವೇಷ ಇಲ್ಲ. ಆ ದೊಡ್ಡ ದೊಡ್ಡ ಕಂಪನಿಗಳಿದಾವಲ್ಲ, ಪತ್ರಿಕೆ ನಡೆಸುವಂತ ಕಂಪನಿಗಳು, ದೇವರು ಅವರಿಗೆ ಬುದ್ಧಿ ಕೊಡಲಿ. ಇಲ್ಲಿ ಇವರು ಇನ್ನೊಂದೇನು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಅತ್ಯಾಚಾರ ಆದಂತಹ ಪೀಡಿತೆ ಏನಿರ್ತಾಳೆ ಅವಳ ಐಡೆಂಟಿಟಿಯನ್ನು ತೋರಿಸೋ ಹಾಗಿಲ್ಲ, ಕಾನೂನಲ್ಲಿ ಇದೆ. ಐ ಪಿ ಸಿ ಸೆಕ್ಷನ್ 228A ಪ್ರಕಾರ ತೋರಿಸೋ ಹಾಗಿಲ್ಲ, ಜುವೆನೈಲ್ ಜಸ್ಟಿಸ್ ಆಕ್ಟ್ ಅದರ ಪ್ರಕಾರ ತೋರಿಸೋ ಹಾಗಿಲ್ಲ. ಪೋಕ್ಸೋ ಕಾಯ್ದೆಯಲ್ಲಿ ಅತ್ಯಾಚಾರ ಆದಂತಹ ಹೆಣ್ಮಗಳ ಫೋಟೋವನ್ನು ಎಲ್ಲಿಯೂ ತೋರಿಸೋ ಹಾಗಿಲ್ಲ, ಹೆಸರು ಹಾಕೋ ಹಾಗಿಲ್ಲ. ಇವರೇನು ಮಾಡ್ತಾ ಇದ್ದಾರೆ, ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವಂತಹ ಕುಟುಂಬ ಏನಿದೆ ಅವರು ಅದೇ ಕಾನೂನನ್ನು ಇಟ್ಕೊಂಡು ಯೂಟ್ಯೂಬಿಗೆ ಬರೆದಿದ್ದಾರೆ, ಫೇಸ್ಬುಕ್ಕಿಗೆ ಬರೆದಿದ್ದಾರೆ, ಎಲ್ಲಾ ಪತ್ರಿಕೆಗಳಿಗೂ ಕೂಡ ಬರೆದಿದ್ದಾರೆ. ಏನಂತ, ಇವರು ಸಭೆಯಲ್ಲಿ ಸೌಜನ್ಯ ಅಂತ ಇಟ್ಕೋತಾ ಇದ್ದಾರೆ, ಸೌಜನ್ಯ ಫೋಟೋ ಹಾಕ್ತಾ ಇದ್ದಾರೆ, ಹಿಂಗಾಗಿ ಈ ಕಾರ್ಯಕ್ರಮವನ್ನು ಪತ್ರಿಕೆಯಲ್ಲಿ ನೀವು ಹಾಕಬಾರ್ದು ಅಂತೇಳಿ ಅವ್ರು ಎಲ್ಲರಿಗೂ ಕೂಡ ರಿಪೋರ್ಟ್ ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ನೀವು ಇದನ್ನ. ಫೇಸ್ಬುಕ್ ಹೆಡ್ಗೆ ಬರೀತಾರೆ, ಒಬ್ಬನು ಥರ್ಡ್ ಕ್ಲಾಸ್, ಒಬ್ಬನು ಶಿವಮೊಗ್ಗದವನು ಅಂತೆ. ಯಾವುದೋ ಒಂದು ಕಂಪನಿ, ಮೊನ್ನೆ ನಮ್ಮ ಜಯಂತ್ ಅವರು ಬಹಳ ಕರೆಕ್ಟಾಗಿ ಕೈ ತಗೊಂಡಿದ್ದಾರೆ. ಯಾರು ಸೌಜನ್ಯ ಪ್ರಕರಣದ ನ್ಯಾಯದಲ್ಲಿ ಅಡ್ಡಿ ಬರ್ತಿರೋ ಅವ್ರವ್ರ ಮನೆಗಳಿಗೆ ನುಗ್ತೇವೆ, ಇನ್ನ ಮೇಲೆ ನಾವು ಅವ್ರವ್ರ ಮನೆಗೆ ನುಗ್ಗಿ ಹೋಗ್ತೇವೆ. ಒಂದು ಸಣ್ಮಗಳು ನ್ಯಾಯಕ್ಕೋಸ್ಕರ ಇಷ್ಟು ದೊಡ್ಡ ಹೋರಾಟ ನಡೆದಿದೆ, ಆ ಕಂಪನಿ ಅವನು ಐಪ್ಲೆಕ್ಸ್ ಅವನು, ಅವನ ಹೆಸರು ಯಾವುದೋ ಏನೋ ಆಯ್ತಂತ, ಒಂದು ಅವಿನಾಶ್ ಅಂತ, ಗಿರೀಶ್ ಅಂತ, ನನ್ನ ಹಣೆ ಬರ ಅಲ್ಲ ಸರ್. ಅವನು ಈ ಕಾನೂನನ್ನು ದುರ್ಬಳಕೆ ಮಾಡ್ತಾ ಇದ್ದಾನೆ, ಈ ದಣಿಗಳಿದ್ರ ಮೇಲೆ. ಆಮೇಲೆ ಇನ್ನೊಬ್ಬನು ಇದ್ದಾನೆ, ಡಂಕು ನುಡಿ ಅಂತ ಹೇಳಿ, ಪ್ರಸನ್ನಕ್ಕ ಮಾತಾಡಿಲ್ಲ, ಯಾವುದೋ ಅಂಗಡಿ ಅಂತ ಅವನ ಹೆಸರು. ಪ್ರಸನ್ನಕ್ಕ ಯಾಕೆ ಬೈತಾಳೋ ನನಗೆ ಗೊತ್ತಿಲ್ಲ. ಅವನು ಏನಂತಂದ್ರೆ, ಅಕ್ಕ ಅವನು ಭಯಕ್ಕೆ ಹೋಗ್ಬಿಡಿ ಜಾಸ್ತಿ, ಯಾಕೆ ಗೊತ್ತಾ, ಅವನು ಒಂದೊಂದು ಸಾರಿ ತಪ್ಪಿ ಸತ್ಯ ಮಾತಾಡಿಬಿಡ್ತಾನೆ. ಸಿ ಸಿ ಕ್ಯಾಮ್ರಾ ಬಗ್ಗೆ ಮಾತಾಡಿದ್ನಲ್ಲ, ಯಾವಾಗ ಸತ್ಯ ಮಾತಾಡ್ತಾನೆ ಅಂತ ಹೇಳಿದರೆ, ಒಂದು ಎಪಿಸೋಡ್ ಮಾಡಿದರೆ ಪಾಪ ಅವನಿಗೆ 800 ರೂಪಾಯಿ ಕೊಡ್ತಾರಂತೆ, ಒಂದು ಕ್ವಾರ್ಟರು, ಅದು ಡಬ್ಬದಲ್ಲಿರೋ ಕ್ವಾರ್ಟರು, ಮತ್ತು ಉಪ್ಪಿನಕಾಯಿ. ಉಪ್ಪಿನಕಾಯಿ ಕಂಪಲ್ಸರಿ ಬೇಕೇ ಬೇಕು. ಉಪ್ಪಿನಕಾಯಿ ಕೊಡಲಿಲ್ಲ ಅಂತ ಹೇಳಿದರೆ ನೆಕ್ಕಕ್ಕೆ, ಉಪ್ಪಿನಕಾಯಿ ಕೊಡಲಿಲ್ಲ ಅಂತ ಹೇಳಿದರೆ ಸತ್ಯ ಮಾತಾಡಿಬಿಡ್ತಾನೆ ಅವನು. ಹಿಂಗಾಗಿ ಸಿ ಸಿ ಕ್ಯಾಮ್ರಾ ಇತ್ತು, ಪ್ಯಾನಾಸೋನಿಕ್ ಇತ್ತು ಅಂತ ಸತ್ಯ ನೋಡಿದ್ಬಿಟ್ಟ, ಯಾಕಂದ್ರೆ ಉಪ್ಪಿನಕಾಯಿ ಕೊಟ್ಟಿದ್ದಿಲ್ಲ ಅವನಿಗೆ. ನಾವು ಕಾಯ್ತಾ ಇರ್ತೀವಿ ಹಿಂಗೆ, ಯಾವಾಗ ಇವ್ರಿಗೆ ಉಪ್ಪಿನಕಾಯಿ ಕೊಡಲ್ಲ ಅಂತ, ಯಾವಾಗ ಉಪ್ಪಿನಕಾಯಿ ಸಿಗಲ್ಲ ಅವಾಗ ನಿಜ ಹೇಳೇ ಬಿಡ್ತಾನೆ ಅವನು. ಅಂದರೆ ಇಂಥವ್ರನ್ನ ಇಟ್ಕೊಂಡು ಇವರು ಆಟ ಆಡ್ತಾ ಇದ್ದಾರೆ, ಇಂಥವ್ರನ್ನ ಇಟ್ಕೊಂಡು ಇವರು ಈ ಸತ್ಯದ ಹೋರಾಟವನ್ನು ಹಾಳು ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಆದರೆ ಒಂದು ಗೊತ್ತಿರಲಿ ನಿಮಗೆ, ಒಂದು ಗೊತ್ತಿರಲಿ, ಒಂದು ವರ್ಷ ಎರಡು ವರ್ಷ ಅಲ್ಲ, ಇನ್ನು ಒಂದು ತಿಂಗಳು ತಡೀರಿ ಸರ್, ನೀವು ಒಂದು ತಿಂಗಳು ತಡೀರಿ, ಒಂದು ಮಂತ್ ಕೇಳ್ತಾ ಇದ್ದೀನಿ ನಾನು ಎಲ್ರಿಗೂ. ಎಲ್ಲರೂ ಕೂಡ ನೀವು ತಯಾರಾಗಿರ್ಬೇಕು, ಇಡೀ ರಾಜ್ಯದ ಜನ, ಇಡೀ ರಾಜ್ಯದ ಜನ ಒಂದು ತಿಂಗಳ ವೇಟ್ ಮಾಡಿ. ಧರ್ಮಸ್ಥಳ ಅಂದರೆ ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ, ಅಣ್ಣಪ್ಪ ಸ್ವಾಮಿ ಇದ್ದಾನೆ, ಹೌದು ಇದ್ದಾನೆ, ಮಂಜುನಾಥ ಸ್ವಾಮಿ ಇದ್ದಾನೆ, ಹೌದು ಇದ್ದಾನೆ. ಆದರೆ ಇಡೀ ಧರ್ಮಸ್ಥಳ ಅನ್ನೋದು ಇವರು ಸ್ಮಶಾನ ಮಾಡಿದ್ದಾರೆ, ಸ್ಮಶಾನ ಮಾಡಿದ್ದಾರೆ ಇವರು. ಕಳೆದ 30-40 ವರ್ಷಗಳಲ್ಲಿ ಹೆಣ್ಮಕ್ಕಳನ್ನು ಯಾವ ರೀತಿ ಕೊಂದು ಹಾಕಿದ್ದಾರೆ ಅಂತ ಹೇಳಿದರೆ, ಇವ್ರ ಕಡೆಯವರು ಹೇಳ್ತಾರೆ ಸುಸೈಡ್ ಮಾಡ್ಕೊಂಡು ಬಿಡ್ತಾರೆ ಅಂತೇಳಿ. ಒಂದು ಹೆಣ್ಮಗಳು ಮೈಸೂರಿಂದ ಬಂದಂಥ ಹೆಣ್ಮಗಳು, ನೆಕ್ಸ್ಟ್ ಅದನ್ನು ಕೂಡ ಹೇಳ್ತಾ ಇದ್ದೀನಿ ನಾನು. ಮೈಸೂರಿಂದ ಒಬ್ಬ ಹೆಣ್ಮಗಳು ಬರ್ತಾರೆ ನ್ಯಾಯಕ್ಕೋಸ್ಕರ, ಸ್ವಾಮಿ ನ್ಯಾಯ ಕೊಡಿ ಅಂತ. 2 ದಿನ ಆದಮೇಲೆ ಆ ಹೆಣ್ಮಗಳ ಶವ ಇದೇ ಧರ್ಮಸ್ಥಳದ ಮುಖ್ಯ ರಸ್ತೆ ಪಕ್ಕ, ಶಿವಪ್ಪ ಮಲೆಕುಡಿಯ ಅವರ ಮೇಲ್ಗಡೆ, ಅವ್ರ ಮನೆಯಿಂದ ಮೇಲ್ಗಡೆ ರಸ್ತೆ ಪಕ್ಕದಲ್ಲಿ ಸತ್ತಾಗಿ ಪೂರ್ತಿ ಹೆಣ ಆಗಿ ಬಿದ್ದಿರ್ತದೆ. ಮೇಲ್ಗಡೆ ಉದಯವಾಣಿ ಪೇಪರ್ ಹಾಕಿರ್ತಾರೆ, ಉದಯವಾಣಿ ಪೇಪರ್ ತೆಗೆದು ನೋಡಿದರೆ ಮುಖದ ಪೂರ್ತಿ ಆ್ಯಸಿಡ್ ಇದ್ರೆ ಸುಟ್ಟು ಹೋಗಿರ್ತದೆ, ಮುಖ ಪೂರ್ತಿ ಆ್ಯಸಿಡ್ ಇಂದ. ನಾನು ಕೇಳ್ತಾ ಇದ್ದೇನೆ, ಪೊಲೀಸರು ಕೇಳ್ತಾ ಇದ್ದೀನಿ ನಾನು, ಯಾರಾದರೂ ಮುಖದ ಮೇಲೆ ಆ್ಯಸಿಡ್ ಹಾಕೊಂಡು ಸುಸೈಡ್ ಮಾಡ್ಕೊಳ್ಳೋದು ನೋಡಿದ್ರೆ ನೀವು? ಈ ಪ್ರಕರಣ ಆಗಿದ್ದು ಸೌಜನ್ಯ ಪ್ರಕರಣಕ್ಕಿಂತ ಬರೀ 3 ತಿಂಗಳ ಹಿಂದೆ, ಬರೀ 3 ತಿಂಗಳ ಹಿಂದೆ. ನಿರಂತರವಾಗಿ ಹೆಣಗಳು ಬಿದ್ದಿದೆ ಇಲ್ಲ, ಅದರ ಸಲುವಾಗಿ ಇಷ್ಟು ದೊಡ್ಡ ಹೋರಾಟ ನಡೀತಾ ಇದೆ. ಬರೀ 1 ತಿಂಗಳ ನೀವು ನಮಗೆ ಅವಕಾಶ ಕೊಡಿ, ಏನೇನೇ ನಡೆದಿದೆ ಪ್ರತಿಯೊಂದನ್ನು ತಂದು ತೋರಿಸ್ತೀವಿ, ಧರ್ಮಸ್ಥಳದಲ್ಲೇ ಬಂದು ತೋರಿಸ್ತೀವಿ. ಇಡೀ ಜನ, ಇಡೀ ರಾಜ್ಯದ ಜನ, ಇಡೀ ರಾಜ್ಯದ ಜನ ಧರ್ಮಸ್ಥಳಕ್ಕೆ ಬರಬೇಕು. ಅಣ್ಣಪ್ಪ ಸ್ವಾಮಿ ಬೆಟ್ಟದ ಕಡೆ ಬರ್ತೀವಿ ನಾವು, ನ್ಯಾಯ ಕೊಡ್ಬೇಕು ನಮಗೆ.
ಒಂದು ಆದೇಶದ ಸಲುವಾಗಿ ನಾವು ಕಾಯ್ತಾ ಇದ್ದೀವಿ. ಸರ್ಕಾರಕ್ಕೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸರ್, ಪ್ರತಿಯೊಂದು ಸಭೆಯಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ದಂಗೆ ಮಾಡೋರಲ್ಲ ನಾವು, ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮಗೆ ನೀವು ಶಾಂತಿಯುತವಾಗಿ ಹೋರಾಟ ಮಾಡಿ, ಶಾಂತಿಯುತವಾಗಿಯೇ ನಮಗೆ ನ್ಯಾಯ ಕೊಡಿ ಅಂತ ವಿನಂತಿ ಮಾಡ್ಕೊತಾ ಇದ್ದೀನಿ. ಒಂದಲ್ಲ ಎರಡಲ್ಲ ನೂರಾರು ಹೆಣಗಳು ಬಿದ್ದಿದೆ ಅಲ್ಲಿ. ಶಾಂತಿಯುತವಾಗಿ ನಮಗೆ ನ್ಯಾಯ ಕೊಡಿ ಅಂತ ಕೇಳ್ತಾರೆ. ಈ ಒಂದು ವಿಷಯವನ್ನು ಇದು ಬರೀ ಭಾಷಣ ಅಂತ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. ನಾವು ಯಾಕಿಷ್ಟೊಂದು ರೋಷದಿಂದ ಇದ್ದೀವಿ, ಯಾಕಿಷ್ಟೊಂದು ಆವೇಶದಿಂದ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಸತ್ಯ ಏನು ಅನ್ನೋದು ನಮ್ಗೆ ಗೊತ್ತಿದೆ. ಬರೀ ಯಾರೋ ಹೇಳಿದ ಕೇಳಿ ನಾನು ಮಾತಾಡ್ತಾ ಇಲ್ಲ, ಸಾಕ್ಷ್ಯಾಧಾರ ಸಮೇತವಾಗಿ ನಾನು ಮಾತಾಡ್ತಾ ಇದ್ದೀನಿ. ಗೊತ್ತಿದೆ ನಮಗೆ ಯಾರ್ಯಾರು ಏನೇನು ಎತ್ತೆತ್ತ ಎಲ್ಲೆಲ್ಲಿ ನಡೀತು ಎಲ್ಲ ಗೊತ್ತಿದೆ. ಸೌಜನ್ಯ ಪ್ರಕರಣ ಒಂದೇ ಅಲ್ಲ, ಎಲ್ಲ ಪ್ರಕರಣಗಳ ಬಗ್ಗೆ ನಮಗೆ ಗೊತ್ತಿದೆ. ಇಲ್ಲಿ ನಾನು ಹೇಳ್ತಾ ಇಲ್ಲ, ಎಲ್ ಸಿ ಡಿಯಲ್ಲಿ ಈಗಲೇ ತೋರಿಸ್ಬಿಡ್ಬೋದು, ಆದರೆ ನಾನು ಮಾಡ್ತಾ ಇಲ್ಲ ಆ ಕೆಲಸನ. ನಾಳೆ ಅದನ್ನು ತೊಳೆದು ಹಾಕ್ತಾರೆ ಅಂತೇಳಿ ಅದು ಕೆಲಸ ಮಾಡ್ತಾ ಇಲ್ಲ. ಕಾಯ್ತಾ ಇದ್ದೀವಿ ನಾವು, ಅವಕಾಶಕ್ಕೆ ಕಾಯ್ತಾ ಇದ್ದೀವಿ. ಮುಖ್ಯಮಂತ್ರಿಗಳಿಗೆ, ನ್ಯಾಯಾಧೀಶರಿಗೆ, ಪ್ರಧಾನಮಂತ್ರಿಗಳಿಗೆ, ಇಲ್ಲಿಯ ಡಿ ಸಿಗಳಿಗೆ, ಎಸ್ ಪಿಗಳಿಗೆ ವಿನಂತಿ ಮಾಡ್ಕೊಳ್ಳೋದಾದ್ರೆ ಒಂದು ಅವಕಾಶ ಕೊಡಿ ನಮಗೆ. ಅರ್ಧ ದಿನ ಟೈಮ್ ಕೊಡಿ ಸರ್ ನಮಗೆ, ಅರ್ಧ ದಿನ. ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಟೈಮ್ ಕೊಡಿ. ಧರ್ಮಸ್ಥಳದಲ್ಲಿ ಏನು ನಡೀತು ಅನ್ನೋದು ತೋರಿಸ್ತೀವಿ ನಾವು. ಈ ಒಂದು ಹೋರಾಟ ಅತ್ಯಂತ ಕೊನೆಯ ಹಂತಕ್ಕೆ ತಲುಪಿದೆ. ಮಹೇಶ್ ಶೆಟ್ಟರ್ ನೇತೃತ್ವದಲ್ಲಿ ಎನ್ಕೌಂಟರ್ ಮಾಡ್ತೀನಿ ಅಂತ ಹೊರಟಿದ್ರು ಅವ್ರನ್ನ 12 ವರ್ಷದ ಹಿಂದೆ. ಇವತ್ತು ಅವರೇ ಎನ್ಕೌಂಟರ್ ಆಗ್ತಾ ಇದ್ದಾರೆ, ಮರ್ಯಾದೆ ಕಳ್ಕೊಂಡು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಏನಾದರೂ ಇರದೇ ಹೋಗಿದ್ರೆ ನೀವು ಹೇಳ್ತೀರ ಮಟ್ಟಣ್ಣವರು ಬಲ ತುಂಬಿದ್ರು. ಅಲ್ಲ, ಮಟ್ಟಣ್ಣವರು ಇಲ್ಲ ಅಂತಿದ್ರೆ ಮಟ್ಟಣ್ಣವ್ರ ಜಗಕ್ಕೆ ಇನ್ನೊಬ್ಬರು ಬರ್ತಾ ಇದ್ರು. ಇದು ಹೋರಾಟ ಹೇಗಿದೆ ಅಂತ ಹೇಳಿದರೆ, ಯಾರು ಸತ್ಯವಾಗಿ ನಡ್ಕೋತಾರೋ ಅವರು ಹೋರಾಟದಲ್ಲಿ ಇರ್ತಾರೆ, ಇಲ್ಲಾಂದರೆ ಅವರೇ ಹೊರಗಡೆ ಹೋಗ್ತಾರೆ. ನೋಡಿದ್ದೀವಿ ಸಾಕಷ್ಟು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಗಟ್ಟಿಯಾಗಿ ನಿಂತ್ಕೊಂಡಿದ್ದಕ್ಕೆ ಇವತ್ತು ಹಿಂದುತ್ವ ಕರಾವಳಿಯಲ್ಲಿ ಅವ್ರು ಇರೋದಕ್ಕೇ ಇವತ್ತು ಇಡೀ ಕರಾವಳಿ ಇವತ್ತು ಗರ್ವದಿಂದ ಗರ್ಜನೆ ಆಗ್ತಾ ಇದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಂದ. ಅವ್ರೇನಾದರೂ ಹೇಳ್ಕೊಂಡು ಹೋಗ್ಬಿಟ್ಟಿದ್ರೆ ಏನಾಗ್ತದೆ, ಅಯ್ಯೋ ನನಗೆ ಎನ್ಕೌಂಟರ್ ಮಾಡ್ತಾರೆ, ಅದಾದಮೇಲೆ 5 ಕೋಟಿ ರೂಪಾಯಿ ಕೊಡೋಕೆ ಬಂದರು, ಹೊರಗಡೆ ಇಟ್ಟಿದ್ರು ಅವ್ರನ್ನ. ಅವ್ರು ಇರೋದಕ್ಕೆ ನಾವಿದ್ದೀವಿ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಇರೋದಕ್ಕೆ ಇವತ್ತು ಈ ಹೋರಾಟ. ಅದರ ಜೊತೆಗೆ ಸೌಜನ್ಯಾಳ ತಾಯಿಯ ಧೈರ್ಯವನ್ನು ನಾವು ಮೆಚ್ಚಬೇಕು. ಸೌಜನ್ಯಾಳ ಇಡೀ ಕುಟುಂಬ ಏನಿದೆ, ಒಂದು ಕಾರ್ಯಕ್ರಮ ಆದರೂ ಕೂಡ ಪ್ರತಿಯೊಬ್ಬರೂ ಬರ್ತಾರೆ, ಅವ್ರ ಮನೆಯವರು ಎಲ್ಲರೂ ಬರ್ತಾರೆ, ಅವರ ಒಂದು ಧೈರ್ಯವನ್ನು ನಾವು ಮೆಚ್ಚಬೇಕು. ಜೊತೆಗೆ ಯೂಟ್ಯೂಬ್ನವರು ಇವತ್ತು ರಾಜು ಮೌರ್ಯ ಅಂತ ದಾವಣಗೆರೆ ಅವರು ಆನೆ ಮಾವುತನ ಬಗ್ಗೆ ಬರೀ ಪ್ರಸಾರ, ಇಡೀ ಪ್ರಕರಣದ ಬಗ್ಗೆ ಅಷ್ಟೇ ಅಲ್ಲ, ಆನೆ ಮಾವುತನ ಬಗ್ಗೆ ಅಹಿಂದ ವೇದಿಕೆಯಿಂದ ಸಿದ್ದರಾಮಯ್ಯನವರಿಗೆ, ಗೃಹ ಸಚಿವರಿಗೆ ಅವರು ಪತ್ರವನ್ನು ಬರೆದಿದ್ದಾರೆ, ಪತ್ರ ಚಳವಳಿ ಮಾಡ್ತಾ ಇದ್ದಾರೆ. ಅನೇಕ ಯೂಟ್ಯೂಬ್ ಚಾನಲ್ ಅವರು, ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಇಲ್ಲಿಯ ಎಲ್ಲ ನಮ್ಮ ಯುವ ಮಿತ್ರರಿಗೆ, ಈ ಜಾಗೆಯನ್ನು ಕೊಟ್ಟಂತಹ ಆ ಮಾಲೀಕರು ಯಾರಿದ್ದೀರಿ ಅವರಿಗೆ, ಈ ಕಾರ್ಯಕ್ರಮದ ಎಲ್ಲ ದಾನಿಗಳಿಗೆ ಮತ್ತು ಇಲ್ಲಿ ನೆರೆದಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ಅವಕಾಶಕ್ಕೆ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಬೋಲೋ ಭಾರತ್ ಮಾತಾ ಕೀ, ಸನಾತನ ಹಿಂದೂ ಧರ್ಮಕ್ಕೆ ಸೌಜನ್ಯ ನ್ಯಾಯ